ಇದ್ದಕ್ಕಿದ್ದ ಹಾಗೆ ಒಂದು ಹೊರಿ ಇಲ್ಲಿ ಶಿವಲಿಂಗವಾಗಿದೆ. ಮಲೆ ಮದೇಶ್ವರ ಬೆಟ್ಟಗಳ ಸಾಲಿನಲ್ಲಿ ನಡೆದು ಹೋಗಿದೆ ಒಂದು ಭಾರಿ ಪವಾಡ. ಈ ಕ್ಷೇತ್ರಕ್ಕೆ ಯಾರೇ ಬಂದರೂ ಅವರ ಮನಸ್ಸಿನಲ್ಲಿ ಎಂತಹ ಕ್ರೂರ ಭಾವನೆ ಇದ್ದರೂ ಅವರ ಮನಸ್ಸು ಶಾಂತಚಿತ್ತವಾಗುತ್ತದೆ. ಇಲ್ಲಿರುವ ಒಂದು ರಹಸ್ಯ ಗುಹೆಯಲ್ಲಿ ಮಹದೇಶ್ವರ ಸ್ವಾಮಿಯು ತಪಸ್ಸು ಮಾಡಿದ್ದಾರೆ. ಇದೇ ಕಾರಣ ಈ ನೆಲವು ಮತ್ತಷ್ಟು ಪಾವನ ಹೊಂದಿದೆ. ಹಾಗಾದರೆ ಆ ಪಾವನ ಕ್ಷೇತ್ರ ಯಾವುದು? ಆ ಪುಣ್ಯಕ್ಷೇತ್ರ ಯಾವುದು? ಆ ಪುಣ್ಯಕ್ಷೇತ್ರ ಎಲ್ಲಿದೆ? ಇದರ ವಿಶೇಷತೆಗಳೇನು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಪೂರ್ವ ಘಟ್ಟಗಳಿಗೆ ಸೇರುತ್ತದೆ ಸಾಲು ಸಾಲು ಮಹದೇಶ್ವರ ಬೆಟ್ಟಗಳ ಆ ಸರಣಿ. ಮಲೆ ಮಹದೇಶ್ವರ ಬೆಟ್ಟ 77 ಬೆಟ್ಟಗಳ ಸಾಲು. ಈ 77 ಮಲೆಗಳಲ್ಲಿ ಒಂದು ದಬ್ಬಗುಳಿ ಬಸವೇಶ್ವರ ಮಲೆ. ಪ್ರಸ್ತುತ ದಬ್ಬಗುಳಿ ಬಸವೇಶ್ವರ ಮಲೆಯು ತಮಿಳುನಾಡಿನ ಕೃಷ್ಣಗಿರಿ ಹಾಗೂ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಗಡಿಭಾಗದಲ್ಲಿದೆ. ಕ್ಷೇತ್ರದ ಮಹಿಮೆ ಹಿಂದೆ ಬ್ಯಾಲಪಟ್ಟ ಗ್ರಾಮದ ಶರಣರೊಬ್ಬರ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಳ್ಳುತ್ತದೆ. ಆಗ ಆ ಶರಣರ ಮನೆಯವರು ಹೊರಗೆದ್ದು ಬರುತ್ತಾರೆ. ಆದರೆ ಅವರ ಮನೆಯಲ್ಲಿದ್ದ ಎರಡು ಗೂಳಿಗಳು ಜಗಳಕ್ಕೆ ಬಿದ್ದು ಕೊಂಬುಗಳಿಂದ ಗುದ್ದಾಡಿಕೊಂಡು ಆ ಬೆಂಕಿಯಲ್ಲಿ ಬಿದ್ದು ಸುಟ್ಟು ಹೋಗುತ್ತವೆ. ಈ ಬೆಂಕಿಯಲ್ಲಿ ಸುಟ್ಟು ಹೋದ ಗೂಳಿಗಳಲ್ಲಿ ಒಂದು ಬಸವ, ಆದರೆ ಇನ್ನೊಂದು ಲಿಂಗದ ರೂಪವನ್ನು ಧರಿಸುತ್ತದೆ. ಅಂದಿನಿಂದ ಈ ಕ್ಷೇತ್ರವು ಬಹಳ ಪ್ರಸಿದ್ಧಿ ಹೊಂದಿದ್ದು ಕನಕಪುರ ತಾಲೂಕಿನ ಅನೇಕ ಹಳ್ಳಿಗಳ ಜಾತ್ರೆ ಹಬ್ಬದ ಮೊದಲು ಈ ಕ್ಷೇತ್ರಕ್ಕೆ ಬಂದು ಪೂಜೆ ಮಾಡಿಸಿಕೊಂಡು ಹೋಗುವ ರೂಢಿ ಕೂಡ ಇದೆ. ಇಲ್ಲಿಗೆ ಕನಕಪುರ, ಆನೇಕಲ್ಲು, ರಾಮನಗರ, ಕೊಳ್ಳೇಗಾಲ ಸೇರಿದಂತೆ ಅನೇಕ ಕಡೆಯಿಂದ ಭಕ್ತಾದಿಗಳು ಬರುತ್ತಾರೆ. ಕಾವೇರಿ ನದಿ ತೀರದಲ್ಲಿರುವ ಈ ಪುಣ್ಯಕ್ಷೇತ್ರವು ದಟ್ಟವಾದ ಕಾಡುಗಳಿಂದ ಸುತ್ತುವರೆದಿದೆ. ಈ ನೆಲ ಮಲೆ ಮಹದೇಶ್ವರ ಸ್ವಾಮಿಯ ತಪೋಭೂಮಿಯಾಗಿದೆ. ಇಲ್ಲಿ ಮಹದೇಶ್ವರರು ಸತತವಾಗಿ 3 ವರ್ಷ ಕಾಲ ರಹಸ್ಯಮಯ ಒಂದು ಗುಹೆಯಲ್ಲಿ ತಪಸ್ಸನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಬಸವೇಶ್ವರ, ಮಹದೇಶ್ವರ, ಮಾರಮ್ಮ ದೇವಿಯ ದೇವಾಲಯಗಳು ಕೂಡ ಇವೆ. ಅಪಾರ ಶಕ್ತಿ ಸಂಪನ್ನವಾದ ಈ ಕ್ಷೇತ್ರಕ್ಕೆ ಯಾರೇ ಬಂದರೂ ಅವರ ಮನಸ್ಸಿನಲ್ಲಿ ಎಂತಹ ಕ್ರೂರ ಭಾವನೆ ಇದ್ದರೂ ಅವರ ಮನಸ್ಸು ಶಾಂತಗೊಳ್ಳುತ್ತದೆ. ಇಲ್ಲಿನ ಸ್ಥಳ ಮಹಾತ್ಮೆಯ ಪ್ರಕಾರ ಮಹದೇಶ್ವರ ಸ್ವಾಮಿ ಪದೇ ಪದೇ ಬಂದು ಇಲ್ಲಿ ತಪಸ್ಸನ್ನು ಮಾಡುತ್ತಿದ್ದರು. ಇದೇ ಕಾರಣ ಈ ನೆಲವು ಮತ್ತಷ್ಟು ಪಾವನಗೊಂಡಿದೆ. ಜಡಸ್ವಾಮಿ ಎಂಬ ಸಂತರೊಬ್ಬರು ಇಲ್ಲಿನ ಮಹಿಮೆ ಅರಿತು ಧ್ಯಾನ ಮಾಡಲು ಸುಮಾರು 200 ವರ್ಷಗಳ ಹಿಂದೆ ರೈಲು ಕಂಬಿ, ಇಟ್ಟಿಗೆಗಾರ ಮುಂತಾದವುಗಳನ್ನು ಬಳಸಿ ಧ್ಯಾನ ಮಂದಿರವನ್ನು ಕೂಡ ಕಟ್ಟಿದ್ದಾರೆ. ಇಲ್ಲಿ ಕುಳಿತು ಧ್ಯಾನ ಮಾಡಿದರೆ ಒಂದು ವಿಶೇಷವಾದ ಅನುಭವ, ಮನಸ್ಸಿಗೆ ಶಾಂತಿ ದೊರಕುತ್ತದೆ. ಇನ್ನು ಮಹದೇಶ್ವರ ಬೆಟ್ಟದ ಕೆಲವು ಸಾಲುಗಳು ಕನಕಪುರ ತಾಲೂಕಿನಲ್ಲಿ ಹುಟ್ಟುತ್ತವೆ. 101 ಸ್ವಾಮಿ ಮಲೆ, ದಬ್ಬುಗುಳಿ ಬಸವನ ಮಲೆ ಇವುಗಳಷ್ಟೇ ಅಲ್ಲದೆ ಬಿಳಿಗಿರಿ ರಂಗನ ಬೆಟ್ಟ, ಹಲಗೂರಿನ ಬಳಿ ಇರುವ ಬಸವನ ಬೆಟ್ಟ, ಇವುಗಳಲ್ಲಿ ಕೆಲವು ಕನಕಪುರ ತಾಲೂಕಿಗೆ ಸೇರುತ್ತವೆ. ಶ್ರೀ ದಬ್ಬಗುಳಿ ಬಸವೇಶ್ವರ ದೇವಾಲಯದಿಂದ ಪ್ರತಿ ವರ್ಷ ಕನಕಪುರ ತಾಲೂಕಿಗೆ ಕೋಪಗೊಂಡನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ತಮ್ಮ ಮೀಸಲು ಬುತ್ತಿಯನ್ನು ಕಾವೇರಿ ನದಿಗೆ ಅರ್ಪಿಸಿ ಇಲ್ಲೇ ಪೂಜೆ ಮಾಡಿಸಿ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮಾಡುವ ಸಂಪ್ರದಾಯ ಕೂಡ ಇದೆ. ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೋಗುವ ಕೊಳಗೊಂಡನಹಳ್ಳಿ ಭಕ್ತರು ಇಲ್ಲಿ ತಮ್ಮ ನಾಟಕ ಪ್ರದರ್ಶನವನ್ನು ಕೂಡ ಮಾಡುತ್ತಾರೆ. ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿದರೆ ಧನಾತ್ಮಕ ಅನುಭವಗಳು ನಿಮ್ಮಲ್ಲಿ ಆಗುತ್ತವೆ. ಆಗ ಗೊತ್ತಾಗುತ್ತೆ ಮಲೆ ಮಹದೇಶ್ವರರ ಮಹಾತ್ಮೆ ಎಂತಹದ್ದೊಂದು. ಅಂದ ಹಾಗೆ ಈ ದಬ್ಬಗುಳಿ ಬೈಕರ್ಸ್ಗಳ ಒಂದು ಸ್ವರ್ಗವೇ ಆಗಿದೆ. ಹಾಗೆಯೇ ಚಾರಣಿಕರು ಕೂಡ ಈ ಪ್ರದೇಶವನ್ನು ತುಂಬಾ ಮೆಚ್ಚಿಕೊಳ್ಳುತ್ತಾರೆ. ಹೆಚ್ಚು ಜನರು ನಡೆದುಕೊಂಡು ಹಾಗೂ ಬೈಕ್ಗಳಲ್ಲಿ ಈ ಜಾಗಕ್ಕೆ ಬರುತ್ತಾರೆ. ಕಾರಣ ಇಲ್ಲಿ ನೇರವಾದಂತಹ ಒಳ್ಳೆಯ ರಸ್ತೆಗಳು ಇಲ್ಲ. ಇಲ್ಲಿ ಬರಬೇಕಾದರೆ ಬಸ್ಸುಗಳ ವ್ಯವಸ್ಥೆ ಇಲ್ಲ. ಇಲ್ಲಿಗೆ ಬೆಂಗಳೂರಿನಿಂದ ಬರಬೇಕಾದರೆ ಬೆಂಗಳೂರಿನಿಂದ ಕನಕಪುರಕ್ಕೆ ಬಂದು ನಂತರ ಹುಣಸಹಳ್ಳಿ ಮಾರ್ಗವಾಗಿ 300 ಗ್ರಾಮಕ್ಕೆ ಬಂದು ಆಮೇಲೆ ದಬ್ಬಗುಳಿ ಅಡ್ಡ ರಸ್ತೆ ಮೂಲಕ ನೀವು ಇಲ್ಲಿಗೆ ಬರಬೇಕಾಗುತ್ತದೆ. ಇಲ್ಲಿ ಮಣ್ಣಿನ ರಸ್ತೆ ಮೂಲಕ 13 ಕಿಲೋಮೀಟರ್ ಕ್ರಮಿಸಿದರೆ ಕಾವೇರಿ ನದಿ ತೀರದಲ್ಲಿ ಈ ಪುಣ್ಯಕ್ಷೇತ್ರ ನಿಮಗೆ ಸಿಗುತ್ತದೆ. ಅಲ್ಲದೆ ಇನ್ನೊಂದು ಮಾರ್ಗ ಬೆಂಗಳೂರಿನಿಂದ ಹೊಸೂರು ಮಾರ್ಗವಾಗಿ ಅಂಚೆ ಚಟ್ಟಿಗೆ ಬಂದು ನೀವು ಕೂಡ ಬರಬಹುದು.
ಸ್ನೇಹಿತರೆ ನೀವು ಚಾರಣಿಗರೇ ಆಗಿರಿ ಅಥವಾ ಭಕ್ತಾದಿಗಳೇ ಆಗಿರಿ ಅಥವಾ ಪ್ರವಾಸಿಗರೇ ಆಗಿರಿ ಜೀವನದಲ್ಲಿ ಒಮ್ಮೆ ನೀವು ದಬ್ಬುಗುಳಿ ಬಸವೇಶ್ವರ ದೇವಸ್ಥಾನಕ್ಕೆ ತಪ್ಪದೇ ಭೇಟಿ ಕೊಡಿ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಉಗೆ ಉಗೆ ಮಹಾದೇವ ಎಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇಂಥದೇ ಹಲವಾರು ರೋಚಕ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಕೀಪ್ ವಾಚಿಂಗ್ ಫೋಕಸ್ ಕನ್ನಡ